ರಾಜ್ಯ ರಾಜಕೀಯದಲ್ಲಿ ಶಿವಮೊಗ್ಗ ಇದ್ದ ಕೂಡಲೇ ಶಿಕಾರಿಪುರ ನೆನಪಾಗುತ್ತೆ. ಒಂದು ಮತ್ತೊಂದು ಬಿ ಎಸ್ ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ನೆನಪಾಗ್ತಾರೆ. ಈ ಒಂದು ಕ್ಷೇತ್ರದಲ್ಲಿ ಶಿಕಾರಿಪುರ ಕ್ಷೇತ್ರದಲ್ಲಿ ಹಲವಾರು ಚರ್ಚೆಗಳ ಬಳಿಕ ಹಲವಾರು ಗೊಂದಲಗಳ ಬಳಿಕ ವರ್ಣ ಕ್ಷೇತ್ರ ಸೇರಿದಂತೆ ಶಿವಮೊಗ್ಗದಲ್ಲಿ ಶಿಕಾರಿಪುರದಲ್ಲಿ ಸ್ಪರ್ಧೆ ಮಾಡ್ತಾರೆ ಎನ್ನುವಂಥ ವಾತಾವರಣ ಕಂಡುಬಂದಿತ್ತು. ಆದರೆ ವರ್ಣ ಬಿಟ್ಟು ಶಿಕಾರಿಪುರದಲ್ಲೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಬಿ ವೈ ವಿಜೇಂದ್ರ ಅವರು ಬಂದಿದ್ದಾರೆ. ಈಗ ಬಿಜೆಪಿ ಅಭ್ಯರ್ಥಿಯಾಗಿ ಶಿಕಾರಿಪುರದಲ್ಲಿ ಬಿ ವೈ ವಿಜೇಂದ್ರ ಅವರು ಕಣಕ್ಕಿಳಿದ್ದಾರೆ. ಸರ್, ಅಭ್ಯರ್ಥಿಯಾಗಿ ಬಳಿಕ ಮೊದಲ ನನ್ನ ಸೌಭಾಗ್ಯ, ನನ್ನ ಪೂರ್ವಜನ್ಮದ ಪುಣ್ಯ ಅಂತೇಳೇ ಭಾವಿಸ್ಬೇಕು. ಯಾಕಂದರೆ ತಂದೆ ಅವರು ಕಳೆದ 4 ದಶಕಗಳಿಂದ ರಾಜಕಾರಣವನ್ನು ಮಾಡಿಕೊಂಡು ಅಭಿವೃದ್ಧಿ ಕೆಲಸವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮ ಹೆಮ್ಮೆಯ ಶಿಕಾರಿಪುರ ತಾಲೂಕಿನಿಂದ, ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಿಂದ ನನ್ನ ರಾಜಕೀಯ ಜೀವನವು ಕೂಡ ಶುರುವಾಗ್ತಾ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ಸಂತೋಷನ ತಂದುಕೊಟ್ಟಿದೆ. ನನ್ನ ಭಾಗ್ಯ ಅಂತ ನಾನಂತೂ ಭಾವಿಸುತ್ತೇನೆ. ಸರ್, ಇಡೀ ರಾಜ್ಯದಲ್ಲಿ ವರ್ಣ ಬಿಟ್ಟರೆ ಅಥವಾ ಬೇರೆ ಜಿಲ್ಲೆಗಳನ್ನು ಹೊರತುಪಡಿಸಿ ಶಿಕಾರಿಪುರ ಹೈ ವೋಲ್ಟೇಜ್ ಕ್ಷೇತ್ರ, ಈ ಬಗ್ಗೆ ಮತದಾರರ ಬಗ್ಗೆ ಮತದಾರರಿಗೆ ನೀವೇನಂತ ಹೇಳಿ ಓಟಿಗೆ ಕೇಳ್ತಿದ್ದೀರಿ ಅಥವಾ ಮತದಾರ ಅಂತ ಹೇಳ್ತಿದ್ದೀರಿ? ಬಿ ಎಸ್ ಯಡಿಯೂರಪ್ಪನವ್ರ ಹಿಂದೆ ಇದ್ದರು, ಈಗ ನೀವು ಬಂದಿದ್ದೀರಿ. ಮೊದಲನೇದಾಗಿ ಶಿಕಾರಿಪುರದಲ್ಲಿ ವಿಜೇಂದ್ರ ಅಭ್ಯರ್ಥಿ ಆಗಬೇಕು ಅಂತೇಳಿ ತೀರ್ಮಾನ ಮಾಡಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಹಿರಿಯರು, ಅದಕ್ಕೆ ಯಡಿಯೂರಪ್ಪನವರು ಒಂದು ಮುದ್ರೆಯನ್ನು ಒತ್ತಿರ್ತಕ್ಕಂಥದ್ದು, ಅಂತಿಮವಾಗಿ ನಮ್ಮ ರಾಷ್ಟ್ರೀಯ ನಾಯಕರುಗಳು ಕೂಡ ಅನುಮತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ನಮ್ಮ ಚುನಾವಣೆಯ ಒಂದು ತಂತ್ರಗಾರಿಕೆ ಭಾಳ ಸಿಂಪಲ್ ಆಗಿದೆ. ಇಲ್ಲಿ ನಮ್ಮ ಸಂಘಟನೆಯ ಶಕ್ತಿ, ನಮ್ಮ ಸಂಘಟನೆಯ ಶಕ್ತಿ ಬಲವಾಗಿದೆ. ಪ್ರತಿಯೊಂದು ಗ್ರಾಮದಲ್ಲೂ ಕೂಡ, ಪ್ರತಿಯೊಂದು ಬೂತಲ್ಲೂ ಕೂಡ ನಮ್ಮ ಬೂತ್ ಎಲ್ಲ ಕಾರ್ಯಕರ್ತರು ಪಡೆ ಇದೆ. ಎಲ್ಲ ಕಾರ್ಯಕರ್ತರು ಕೂಡ ಉತ್ಸಾಹದಲ್ಲಿದ್ದಾರೆ. ನಮ್ಮ ಎಲ್ಲ ಹಿರಿಯರು ಕೂಡ ಹಿಂದೆ ಹಿಡಿದು ತಂದೆಯವರ ಕಾಲದಲ್ಲಿ ಯಾವ ರೀತಿ ಕೆಲಸಗಳನ್ನ ಮಾಡ್ಕೊಬರ್ತಾ ಇದ್ರು, ಇವತ್ತು ಅದೇ ಉತ್ಸಾಹದಲ್ಲಿದ್ದಾರೆ. ತಾಯಂದ್ರು ಆಶೀರ್ವಾದ ಮಾಡ್ತಾರೆ, ಯುವಕರು ಕೂಡ ರಣೋತ್ಸಾಹದಲ್ಲಿ ಇವತ್ತು ಯುವಕರು ಇರ್ತಕ್ಕಂಥದ್ದು. ಮೇಲ್ನೋಟಕ್ಕೆ ನೀವು ವಾತಾವರಣ ನೋಡಿದ್ರೆ ಇವತ್ತು ಅಭಿವೃದ್ಧಿ ಪರವಾದಂಥ ಒಂದು ಕಡೆ ಪೂಜಾ ತಂದೆಯವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿಗಳು, ರಾಘಣ್ಣ ಅವರು ಒಬ್ಬ ಲೋಕಸಭಾ ಸದಸ್ಯರಾಗಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಮತ್ತು ಇದೆಲ್ಲವನ್ನು ನೋಡಿ ಜನರು ಕೂಡ ಬೇರೆ ಪಕ್ಷದಲ್ಲಿ ಮತದಾನ ಮಾಡ್ತಕ್ಕಂಥ ಮತದಾರರು ಕೂಡ ಇವತ್ತು ನಾವ್ಯಾಕೆ ಬಿ ಜೆ ಪಿನ ವಿರೋಧ ಮಾಡಬೇಕು, ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅಂತೇಳಿ ಅವರು ಕೂಡ ಅದು ಮಾನಸಿಕವಾಗಿ ಭಾರತೀಯ ಜನತಾ ಪಾರ್ಟಿನ ಬೆಂಬಲಿಸೋಕ್ಕೆ ತಯಾರಾಗಿದ್ದಾರೆ. ಸರ್, ಬಿ ವೈ ವಿಜೇಂದ್ರ ಅಂದ್ಕೊಳ್ಳೆ, ಅದೊಂದು ಶಕ್ತಿ, ಅದೊಂದು ಪವರ್ ಇಡೀ ರಾಜ್ಯದಲ್ಲಿ ತಾವೇ ಗಮನ ಸೆಳೆಯುತ್ತೀವಿ. ಕೇವಲ ಶಿಕಾರಿಪುರಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ತಾವು ಇಡೀ ರಾಜ್ಯ ಸೀಮಿತ ಆಗಿಲ್ಲ. ಹಳೆ ಮೈಸೂರು ಭಾಗ ಸೇರಿದಂತೆ ಇಲ್ಲಿ ಪ್ರಚಾರ ಈವನ್ ವರ್ಣಕ್ಕೂ ಹುಟ್ಟಿದ ವರ್ಣದಲ್ಲಿ ತಾವು ಅಭ್ಯರ್ಥಿ ಅಂತಲೇ ಆಯ್ಕೆ ಮಾಡಲಾಗಿತ್ತು, ಬಳಿಕ ತಾವು ಶಿಕಾರಿಪುರ ಅಂತಲೇ ತಮ್ಮ ತಂದೆ ನೋಡಿದ್ರೆ ನಮ್ಮಲ್ಲಿ ಏನೂ ಗೊಂದಲ ಇಲ್ಲ. ನಾನು ರಾಜ್ಯದ ಉಪಾಧ್ಯಕ್ಷನಾಗಿ ಪಕ್ಷ ಎಲ್ಲಿ ಹೋಗಬೇಕು ಅಂತೇಳಿ ಆದೇಶ ಮಾಡುತ್ತೋ, ಯಾವ್ಯಾವ ಕ್ಷೇತ್ರಕ್ಕೆ ಪ್ರವಾಸ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಡ್ತಾರೋ, ಒಬ್ಬ ಕಾರ್ಯಕರ್ತನಾಗಿ ಎಲ್ಲ ಕ್ಷೇತ್ರಕ್ಕೂ ನಾನು ಹೋಗುತ್ತೆ. ಅಲ್ಲಿ ಯಾಕಂತ ಹೇಳಿದ್ರೆ ವರ್ಣ ಬಗ್ಗೆ ನಾನು ಅಲ್ಲಿ ವಿ ಸೋಮಣ್ಣ ಅವರು ಪ್ರತಿಸ್ಪರ್ಧಿಯಾಗಿರೋಂಥದ್ದು ಸಿದ್ದರಾಮಯ್ಯ ಅವರಿಂದ, ಸೊ ಅಲ್ಲಿ ಪ್ರಬಲ ಅಭ್ಯರ್ಥಿಯಾಗಿ ತಾವು ಕಣಕ್ಕಿಳಿಬೋದಿತ್ತು. ಇಲ್ಲ, ಈಗೆಲ್ಲವೂ ಕೂಡ ಪಕ್ಷ ತೀರ್ಮಾನ ಮಾಡಾಗಿದೆ, ಹಾಗಾಗಿ ಹಿಂದಕ್ಕೆ ನಾನು ಮತ್ತೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಪಕ್ಷ ಇವತ್ತಿಲ್ಲ ಆಶೀರ್ವಾದ ಮಾಡಿದೆ, ಚುನಾವಣೆ ಇರಬೇಕು ಅಂತ ಹೇಳಿದೆ. ವರ್ಣ ಕ್ಷೇತ್ರಕ್ಕೂ ಪ್ರಚಾರಕ್ಕೆ ಹೋಗ್ತೇನೆ, ರಾಜ್ಯದಲ್ಲಿ ಎಲ್ಲೂ ಹೋಗಬೇಕು ಅಂತ ನಾನು ಪ್ರಚಾರಕ್ಕೆ ಹೋಗ್ತೇನೆ. ಶಿಕಾರಿಪುರದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರು ಅಭ್ಯರ್ಥಿಯಾಗಿದ್ದರು, ಚುನಾವಣೆಯಲ್ಲಿ ಎಲ್ಲ ಚುನಾವಣೆ ಬಂದಿದ್ದರು. ತಾವು ಈ ಸಲ ಯಾವ ರೀತಿಯಲ್ಲಿ ಕಾರ್ಯತಂತ್ರ ಚುನಾವಣಾ ತಂತ್ರ ಕಾರ್ಯತಂತ್ರವನ್ನು ನಮ್ಮ ಕಾರ್ಯಕರ್ತರು ಮಾಡ್ತಾರೆ, ನಾವೇನಾದರೂ ಕೂಡ ಜನರ ಮುಂದೆ ಮತದಾರರ ಮುಂದೆ ಕೈ ಮುಕ್ಕೊಂಡು ಆಶೀರ್ವಾದ ಮಾಡಬೇಕು ಅಂತ ಕೇಳ್ತಕ್ಕಂಥದ್ದು ಅಷ್ಟೇ. ಕಾರ್ಯಕರ್ತರು ಕಾರ್ಯತಂತ್ರವನ್ನು ಮಾಡ್ತಾರೆ, ಜನರಿಗೆ ಮನಮನೆಗೆ ಮುಟ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ, ಅವರ ಮನಸ್ಸನ್ನು ಗೆಲ್ಲೋದ್ರ ಮೂಲಕ ದೊಡ್ಡ ಅಂತರದಲ್ಲಿ ಗೆಲ್ಲೋದಕ್ಕೆ ಆಶೀರ್ವಾದ. ಸರ್, ಎಷ್ಟು ಮತಗಳ ಅಂತರದಿಂದ ಗೆಲ್ತೀರಿ? ಎಷ್ಟು ಮತಗಳ ಅಂತರದಿಂದ ಗೆಲ್ಲುವಂಥದ್ದು? ಎಲ್ಲವೂ ಕೂಡ ಮತದಾರರು ತೀರ್ಮಾನ ಮಾಡ್ತಾರೆ. ನನಗೆ ವಿಶ್ವಾಸ ಇದೆ, ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಕ್ಷೇತ್ರದ ಒಂದು ಭವಿಷ್ಯದ ದೃಷ್ಟಿಯಿಂದ ದೊಡ್ಡ ಅಂತರದಲ್ಲಿ ನನಗೆ ಆಶೀರ್ವಾದ ಮಾಡ್ತಾರೆ. ಇದು ಪವರ್ ವ್ಯಕ್ತಿಯಾಗಿರುವಂತಹ ಬಿ ವೈ ವಿಜೇಂದ್ರ ಅವರ ಮಾತು. ಏನು ಶಿಕಾರಿಪುರದಲ್ಲಿ ನಾವು ಹಲವು ಒಂದು ಅಂತರ ಬಹು ಅಂತರಗಳಿಂದ ನಾವು ಗೆಲ್ತೀವಿ ಎಂಬ ಮಾತನ್ನು ಇವರು ಆಡ್ತಿದ್ದಂಥದ್ದು. ಗೋವಾ ಮೋಹನ್ ಕೃಷ್ಣ, ಪವರ್ ಟಿವಿ, ಶಿವಮೊಗ್ಗ.